ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, SDAA ಗ್ರಾಮ ಪಂಚಾಯತ್ ಸೆಕ್ರೆಟರಿ, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು PDO ನೇಮಕಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಟಾಪ್ 15 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ನೀಡಲಿದ್ದೇವೆ. ಮೊದಲು ಈ ಪ್ರಶ್ನೆಗಳಿಗೆ ತಾವು ಉತ್ತರಿಸೋದಕ್ಕೆ ಪ್ರಯತ್ನವನ್ನು ಪಡಿ, ನಿಮ್ಮ ಒಂದು IQ ಚೆಕ್ ಮಾಡಿಕೊಳ್ಳಿ. ಕೊನೆಯ ಹಂತದಲ್ಲಿ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಜಗತ್ಕಥಾವಲ್ಲರಿ ಎಂಬ ಕೃತಿ ಜವಾಹರ್ಲಾಲ್ ನೆಹರೂರವರ ಯಾವ ಕೃತಿಯ ಅನುವಾದಿತ ಕೃತಿಯಾಗಿದೆ? ಜವಾಹರ್ಲಾಲ್ ನೆಹರೂರವರು ಆಂಗ್ಲ ಭಾಷೆಯಲ್ಲಿ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಇದನ್ನು ಕನ್ನಡ ಅನುವಾದ ಮಾಡಿದಾಗ ಇದಕ್ಕೆ ಹೆಸರನ್ನು ಜಗತ್ಕಥಾವಲ್ಲರಿ ಎಂದು ಸೂಚಿಸಲಾಯಿತು. ಮೂಲ ಕೃತಿಯ ಹೆಸರನ್ನು ತಾವುಗಳು ಸೂಚಿಸಬೇಕು. ಎರಡನೇ ಪ್ರಶ್ನೆ, ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ಲೇಖನಗಳನ್ನು ಪ್ರಕಟಿಸುವ ಲಂಡನ್ ಮೂಲದ ಮಾಸಪತ್ರಿಕೆ ಯಾವುದು? ಅಂದರೆ ಕೇವಲ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ಲೇಖನಗಳನ್ನು ಈ ಒಂದು ಮಾಸಪತ್ರಿಕೆಯಲ್ಲಿ ಪ್ರಕಟಿಸಲಾಗುತ್ತದೆ. ಇದು ಮೂಲತಃ ಲಂಡನ್ನಲ್ಲಿ ಪ್ರಕಟವಾಗುತ್ತೆ ಈ ಒಂದು ಮಾಸಪತ್ರಿಕೆ. ಇದರ ಹೆಸರನ್ನು ತಿಳಿಸಬೇಕು. ಮುಂದಿನ ಪ್ರಶ್ನೆ, ಎರಡನೇ ಚಂದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಸ್ತಂಭ ಶಾಸನ ಯಾವುದು? ಗುಪ್ತ ವಂಶದ ಪ್ರಸಿದ್ಧ ದೊರೆಯಾದಂತಹ ಎರಡನೇ ಚಂದ್ರಗುಪ್ತನ ದಿಗ್ವಿಜಯಗಳು, ತಾನು ಮಾಡಿದಂಥ ದಂಡಯಾತ್ರೆಗಳ ಬಗ್ಗೆ ಯಾವ ಸ್ತಂಭ ಶಾಸನವು ನಮಗೆ ಮಾಹಿತಿಯನ್ನು ನೀಡುತ್ತದೆ? ನಾಲ್ಕನೇ ಪ್ರಶ್ನೆ, ಗಾಯತ್ರಿ ಮಂತ್ರದ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖವಿದೆ? ವೇದಗಳ ಕಾಲದ ನಾಗರಿಕತೆಯಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳೆಂದು ರಚನೆಯಾಗಿರುವುದನ್ನು ನಾವು ಗಮನಿಸುತ್ತೇವೆ. ಈ ನಾಲ್ಕು ವೇದಗಳಲ್ಲಿ ಯಾವ ಒಂದು ವೇದದಲ್ಲಿ ಪ್ರಸಿದ್ಧ ಗಾಯತ್ರಿ ಮಂತ್ರದ ಉಲ್ಲೇಖವಿದೆ? ಐದನೇ ಪ್ರಶ್ನೆ, ಸತ್ಯಮೇವ ಜಯತೆ ವಾಕ್ಯವು ಯಾವ ಉಪನಿಷತ್ನಲ್ಲಿದೆ? ಅಂದರೆ ಈ ಒಂದು ಪ್ರಸಿದ್ಧ ವಾಕ್ಯವು ಯಾವ ಉಪನಿಷತ್ನಲ್ಲಿ ನಾವು ಕಾಣಬಹುದು? ಆರನೇ ಪ್ರಶ್ನೆ, ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯದ ಕಲಾ ಪ್ರಕಾರವಾಗಿದೆ? ಭಾರತದ ಯಾವ ರಾಜ್ಯದಲ್ಲಿ ಮೋಹಿನಿ ಅಟ್ಟಂ ಎನ್ನುವಂತಹ ಕಲಾ ಪ್ರಕಾರ ಅತ್ಯಂತ ಪ್ರಸಿದ್ಧವಾಗಿದೆ? ರಾಜ್ಯದ ಹೆಸರನ್ನು ತಾವು ತಿಳಿಸಬೇಕು. ಮುಂದಿನ ಪ್ರಶ್ನೆ, ಇಜಿರಾ ಶಕೆ ಯಾವಾಗ ಆರಂಭವಾಯಿತು? ಇಸ್ಲಾಂ ಧರ್ಮದ ಪ್ರಮುಖ ಘಟನೆಗಳಲ್ಲಿ ಒಂದಾದಂತಹ ಹಿಜಿರಾ ಶಕೆ ಯಾವಾಗ ಆರಂಭವಾಯಿತು, ಅಂದರೆ ಯಾವ ವರ್ಷ ಆರಂಭವಾಯಿತು ಅಂತ ಹೇಳಬೇಕು. ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮೊಹಮ್ಮದರು ಮೆಕ್ಕಾದಿಂದ ಮದೀನಕ್ಕೆ ಪ್ರಯಾಣವನ್ನು ಬೆಳೆಸಿದಂತಹ ಘಟನೆಯನ್ನು ಹಿಜಿರಾ ಶಕೆ ಎಂದು ಕರೆಯುತ್ತೇವೆ. ಆ ಘಟನಾವಳಿಯೇ ನಡೆದಂತಹ ವರ್ಷ ಯಾವುದು? ಎಂಟನೇ ಪ್ರಶ್ನೆ, ಬುದ್ಧನು ಸಾರನಾಥದಲ್ಲಿ ಮೊದಲು ನೀಡಿದ ಪ್ರವಚನವನ್ನು ಏನೆಂದು ಕರೆಯುತ್ತಾರೆ? ಗೌತಮ ಬುದ್ಧನ ಜೀವನದಲ್ಲಿ ಘಟಿಸಿದಂತಹ ಪ್ರಮುಖ ಘಟನಾವಳಿಗಳಲ್ಲಿ ಬುದ್ಧನು ಜ್ಞಾನೋದಯವನ್ನು ಪಡೆದ ನಂತರ ಮೊದಲ ಬಾರಿಗೆ ತನ್ನ ಶಿಷ್ಯರಿಗೆ ಪ್ರವಚನವನ್ನು ನೀಡ್ತಾನೆ. ಆ ಒಂದು ಘಟನೆಯನ್ನು ಇತಿಹಾಸದಲ್ಲಿ ಏನೆಂದು ಕರೆಯಲಾಗಿದೆ? ಉದಾಹರಣೆಗೆ, ಬುದ್ಧನು ಸಾವನ್ನಪ್ಪಿದಂತಹ ಘಟನೆಯನ್ನು ಮಹಾಪರಿನಿರ್ವಾಣ ಎಂದು ಕರೆದರೆ, ಆತನು ಮೊದಲ ಬಾರಿಗೆ ನೀಡಿದಂತಹ ಪ್ರವಚನವನ್ನು ಏನೆಂದು ಕರೆಯುತ್ತಾರೆ? ಪ್ರಶ್ನೆ ಸಂಖ್ಯೆ 9, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸಂಶೋಧಿಸಿದವರು ಯಾರು? ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯನ
ರಾಜ್ಯ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ರಾಜಕೀಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಮಹತ್ವವಾದಂಥ ಕೃತಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದನ್ನು ಸಂಶೋಧನೆ ಮಾಡಿದಂತಹ ಇತಿಹಾಸಕಾರ ಯಾರು? ಹತ್ತನೇ ಪ್ರಶ್ನೆ, ವಿ ಎ ಸ್ಮಿತ್ ರವರು ಯಾವ ಗುಪ್ತ ಅರಸನನ್ನು ಭಾರತದ ನೆಪೋಲಿಯನ್ ಎಂದು ಕರೆದರು? ವಿ ಎ ಸ್ಮಿತ್ ಎನ್ನುವಂಥವರು ಭಾರತದ ಖ್ಯಾತ ಇತಿಹಾಸಕಾರರಾಗಿದ್ದು ಗುಪ್ತ ಅರಸರಲ್ಲಿ ಒಬ್ಬ ರಾಜನನ್ನು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಯಾವ ರಾಜನನ್ನು ಕುರಿತು ಈ ಒಂದು ಹೇಳಿಕೆಯನ್ನು ನೀಡಲಾಗಿದೆ? ಮುಂದಿನ ಪ್ರಶ್ನೆ, ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲ್ಪಡುವ ವರಹಮಿಹಿರನ ಕೃತಿ ಯಾವುದು? ವರಹಮಿಹಿರನ ಯಾವ ಕೃತಿಯನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯುತ್ತಾರೆ? ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವವಾದ ವಿಷಯಗಳನ್ನು ಈ ಒಂದು ಕೃತಿಯಲ್ಲಿ ವರಹಮಿಹಿರ ಚರ್ಚಿಸಿದ್ದಾನೆ. ಯಾವ ಕೃತಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ? ಹನ್ನೆರಡನೇ ಪ್ರಶ್ನೆ, ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಯಾವ ಅರಸನನ್ನು ಸೋಲಿಸಿದನು? ಭಾರತದ ಇತಿಹಾಸದ ಮಟ್ಟಿಗೆ ಅತ್ಯಂತ ಪ್ರಮುಖವಾದಂತಹ ಘಟನೆ. ಅಫ್ಘನ್ ದೊರೆಗಳು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ. ಸೊ ಇಲ್ಲಿ ಬಂದಂತಹ ಯಾವ ರಾಜನನ್ನು ಪೃಥ್ವಿರಾಜ್ ಚೌಹಾಣನು ಮೊದಲ ಬಾರಿಗೆ ಮೊದಲ ತರೈನ್ ಯುದ್ಧದಲ್ಲಿ ಸೋಲಿಸ್ತಾನೆ? ನಂತರ ನಡೆದಂತಹ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಸೋಲನ್ನು ಅನುಭವಿಸ್ತಾನೆ, ಆದರೆ ಮೊದಲ ಬಾರಿಗೆ ಆತ ಈ ದೊರೆಯನ್ನು ಸೋಲಿಸಿರ್ತಾನೆ. ಹಾಗಾದರೆ ಆ ಒಂದು ಅರಸನ ಹೆಸರೇನು? ಮುಂದಿನ ಪ್ರಶ್ನೆ, ಸೈನಿಕರು ಕುದುರೆ ನಿರ್ವಹಣೆಯಲ್ಲಿ ಮಾಡುತ್ತಿದ್ದ ಮೋಸವನ್ನು ತಪ್ಪಿಸಲು ದಾಗ್ ಮತ್ತು ಚಹರಾ ಪದ್ಧತಿಯನ್ನು ಜಾರಿಗೆ ತಂದಂತಹ ದೆಹಲಿ ಸುಲ್ತಾನ ಯಾರು? ಆಡಳಿತ ಸುಧಾರಣೆಯ ವಿಚಾರದಲ್ಲಿ ಅತ್ಯಂತ ಮಹತ್ವವಾದಂಥ ಬದಲಾವಣೆಗಳನ್ನು ಮಾಡಿದಂತಹ ಈ ಒಬ್ಬ ಅರಸ ಖಿಲ್ಜಿ ಸಂತತಿಗೆ ಸೇರಿದವನು. ಇವನು ಸೈನಿಕರು ಕುದುರೆ ನಿರ್ವಹಣೆಯಲ್ಲಿ ಮಾಡುತ್ತಿದ್ದಂಥ ಮೋಸವನ್ನು ತಪ್ಪಿಸಲು ಆ ಕುದುರೆಗಳಿಗೆ ದಾಗ್ ಮತ್ತು ಚಹರಾ ಎನ್ನುವಂಥ ಮುದ್ರೆಯನ್ನು ಒತ್ತುವಂತಹ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಹಾಗಾದರೆ ಇದು ಯಾವ ದೆಹಲಿ ಸುಲ್ತಾನನ ಕುರಿತು ಇರುವಂತಹ ಪ್ರಶ್ನೆಯಾಗಿದೆ? ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ವತಂತ್ರ ಘೋಷಿಸಿಕೊಂಡಂತಹ ಮೊದಲ ಗ್ರಾಮ ಯಾವುದು? ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಕರ್ನಾಟಕದಲ್ಲೂ ಸಮೇತ ಇದು ಮಹತ್ವದ ಪಾತ್ರವನ್ನು ಪಡೆದುಕೊಳ್ಳುತ್ತೆ. ಈ ಮೂಲಕವಾಗಿ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸ್ವತಂತ್ರವನ್ನು ಘೋಷಿಸಿಕೊಂಡಂತಹ ಗ್ರಾಮ ಯಾವುದು? ಹದಿನೈದನೇ ಪ್ರಶ್ನೆ, ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? 1956ರಲ್ಲಿ ಪಂಡಿತ್ ಜವಾಹರಲಾಲ್ ನೆಹರೂರವರು ರಾಜ್ಯ ಪುನರ್ವಿಂಗಡನಾ ಆಯೋಗವನ್ನು ರಚನೆ ಮಾಡ್ತಾರೆ. ಇದರ ಒಂದು ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು? ಸ್ನೇಹಿತರೆ, ನಾವು ಕೇಳಲಾದಂತಹ 15 ಪ್ರಶ್ನೆಗಳಿಗೆ ತಾವು ಅತ್ಯುತ್ತಮವಾಗಿ ಉತ್ತರಗಳನ್ನು ನೀಡಿರಬಹುದು ಅಂತ ಅಂದ್ಕೊಳ್ತೇವೆ. ಈಗ ಆ ಎಲ್ಲ ಪ್ರಶ್ನೆಗಳ ಸರಿ ಉತ್ತರವನ್ನು ಒಮ್ಮೆ ಗಮನಿಸೋಣ. ಜವಾಹರಲಾಲ್ ನೆಹರೂರವರ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎನ್ನುವಂತಹ ಕೃತಿಯ ಕನ್ನಡ ಅನುವಾದ ಕೃತಿ ಜಗತ್ಕಥಾ ವಲ್ಲರಿ. ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವೈಜ್ಞಾನಿಕ ಮತ್ತು ವಿಮರ್ಶಾತ್ಮಕ ಲೇಖನಗಳನ್ನು ಪ್ರಕಟಿಸುವಂತಹ ಲಂಡನ್ ಮೂಲದ ಮಾಸಪತ್ರಿಕೆ ಹಿಸ್ಟರಿ ಟುಡೇ. ಎರಡನೇ ಚಂದ್ರಗುಪ್ತನ ದಿಗ್ವಿಜಯನ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಅತ್ಯಂತ ಪ್ರಮುಖವಾದ ಸ್ತಂಭ ಶಾಸನ ಮೆಹರೋಲಿ ಸ್ತಂಭ ಶಾಸನ. ಗಾಯತ್ರಿ ಮಂತ್ರದ ಉಲ್ಲೇಖವಿರುವಂತಹ ವೇದ ಋಗ್ವೇದವಾಗಿದೆ. ಸತ್ಯಮೇವ ಜಯತೆ ಎನ್ನುವಂತಹ ಪ್ರಸಿದ್ಧವಾದಂತಹ ಶ್ಲೋಕ ಮಂಡೂಕ ಉಪನಿಷತ್ನಲ್ಲಿ ಇದೆ. ಆರನೆಯ ಪ್ರಶ್ನೆ, ಮೋಹಿನಿ ಆಟ್ಟಂ ಎನ್ನುವಂಥದ್ದು ಕಲಾ ಪ್ರಕಾರ ಏನಿದೆ? ಇದು ಕೇರಳ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ. ಹಾಗಾಗಿ ಮೋಹಿನಿ ಆಟ್ಟಂ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದ ಕಲಾ ಪ್ರಕಾರವಾಗಿದೆ. ಹಿಜ್ರಾ ಶಕ ಯಾವ ವರ್ಷ ನಡೆಯಿತು ಅಥವಾ ಜರುಗಿತು ಅಂತ ಕೇಳಲಾಗಿತ್ತು.
ಇದು ಕ್ರಿಸ್ತಶಕ 622ನೇ ಇಸವಿಯನ್ನು ಹಿಜುರಾಶಕ್ಕೆ ಆರಂಭ ಎಂದು ಗುರುತಿಸಲಾಗಿದೆ ಇತಿಹಾಸದಲ್ಲಿ. ಗೌತಮ ಬುದ್ಧನು ಮೊದಲ ಬಾರಿಗೆ ಸಾರನಾಥದಲ್ಲಿ ತನ್ನ ಶಿಷ್ಯಂದರಿಗೆ ನೀಡಿದಂತಹ ಮೊದಲ ಪ್ರವಚನವನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗಿದೆ. ಇನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯನ್ನು ಸಂಶೋಧಿಸಿದವರು ಆರ್ ಶ್ಯಾಮಶಾಸ್ತ್ರಿಗಳು. ವಿ ಎ ಸ್ಮಿತ್ ರವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಈತನನ್ನು 100 ಕದನಗಳ ಸರದಾರ ಎನ್ನುವಂತಹ ಬಿರುದಾಂಕಿತನೂ ಕೂಡ ಆಗಿದ್ದ ಸಮುದ್ರಗುಪ್ತ. ವರಹಮಿಹಿರನ ಪಂಚಸಿದ್ಧಾಂತಿಕ ಎಂಬ ಕೃತಿಯನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುತ್ತದೆ. ಅನೇಕ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ಒಂದು ಕೃತಿಯಲ್ಲಿ ವರಹಮಿಹಿರ ಚರ್ಚಿಸಿದ್ದಾನೆ. ಮೊದಲನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನು ಮೊಹಮ್ಮದ್ ಗೋರಿಯನ್ನು ಸಂಪೂರ್ಣವಾಗಿ ಸೋಲಿಸಿ ಆತನನ್ನು ತನ್ನ ದೇಶಕ್ಕೆ ಹಿಮ್ಮೆಟ್ಟಿಸುತ್ತಾನೆ. ಪುನಃ 1 ವರ್ಷಗಳ ನಂತರ ನಡೆದಂತಹ 2ನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿಯು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ. ಇನ್ನು ಕುದುರೆಗಳಿಗೆ ದಾಗ್ ಮತ್ತು ಚಹರಾ ಎನ್ನುವಂತಹ ಮುದ್ರೆಗಳನ್ನು ಒತ್ತಿಸುವುದರ ಮೂಲಕ ಆಡಳಿತ ಸುಧಾರಣೆಯನ್ನು ಮಾಡಿದ್ದಂತಹ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸ್ವತಂತ್ರವನ್ನು ಘೋಷಿಸಿಕೊಂಡ ಗ್ರಾಮ ಈಸೂರು. ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಘೋಷಣೆಯೊಂದಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಗ್ರಾಮ ಎಂದು ಘೋಷಿಸಿಕೊಂಡದ್ದು ಈಸೂರು. 1956ರಲ್ಲಿ ಪಂಡಿತ್ ಜವಾಹರಲಾಲ್ ನೆಹರುರವರು ರಾಜ್ಯಗಳನ್ನು ಭಾಷಾವಾರು ವಿಂಗಡಣೆ ಮಾಡುವ ಸಲುವಾಗಿ ವಿಂಗಡಣಾ ಆಯೋಗವನ್ನು ರಚನೆ ಮಾಡ್ತಾರೆ. ಇದರ ಒಂದು ಅಧ್ಯಕ್ಷರನ್ನಾಗಿ ಫಜಲ್ ಆಲಿಯವರನ್ನು ನೇಮಿಸಲಾಗಿತ್ತು. ಹಾಗಾಗಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷ ಫಜಲ್ ಆಲಿಯವರಾಗಿದ್ದರು. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.